ನಮಸ್ಕಾರ. KFT ಅಥವಾ ಮಂಗನ ಕಾಯಿಲೆ ಅಂದರೆ ನಾವು ಕಿಶ್ನೂರ್ ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಯಾಕಂದರೆ ಮಂಗನ ಕಾಯಿಲೆ ಫಸ್ಟ್ ಟೈಮ್ ಪತ್ತೆಯಾಗಿದ್ದು ಕಿಶ್ನೂರ್ ಅನ್ನೋ ಒಂದು ಫಾರೆಸ್ಟ್ ಏರಿಯಾಯಿಂದ. ಸೊ ಕಿಶ್ನೂರ್ ಫಾರೆಸ್ಟ್ ಡಿಸೀಸ್, ಸೊ KFT ಅಂತ ಹೇಳ್ತೀವಿ. ಇದು ಆ್ಯಕ್ಚುಲಿ ಒಂದು ವೈರಾಣುವಿಂದ ಬರುವಂಥ ಕಾಯಿಲೆ. ಇದು ಮೇನ್ ಆಗಿ ಮಂಗಗಳಲ್ಲಿ ಅಥವಾ ಬಾವಲಿ ಅಥರ ಆ ಥರ ಪ್ರಾಣಿಗಳಲ್ಲಿ ಕಾಣಿಸ್ಕೊಳ್ಳೋಂಥ ರೋಗ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರಾಣಿಗಳಿಗೆ ಒಂದ್ಸಲ ರೋಗ ಬಂದಾಗ ಉಣ್ಣೆ ಅಂತ ಏನು ನಾವು ಹೇಳ್ತೀವಿ, ಟಿಕ್ಸ್ ಅಂತ ಹೇಳ್ತೀವಿ, ಉಣ್ಣೆ ಅಂತ ಏನು ಹೇಳ್ತೀವಿ, ಆ ಉಣ್ಣೆ ಕಚ್ಚಿದಾಗ ಅದೇ ಉಣ್ಣೆ ನೆಕ್ಸ್ಟ್ ಮನುಷ್ಯರಿಗೆ ಕಚ್ಚಿದಾಗ ಈ ಮಂಗನ ಕಾಯಿಲೆ ಮನುಷ್ಯರಿಗೆ ಬರುತ್ತೆ. ಇದು ಹೆಚ್ಚಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಟ್ಟಿಗೆ ತರಕ್ಕೆ ಆ ಥರ ಕಾಡಿಗೆ ಹೋಗೋದ್ರಿಂದ ಅಂಥ ಜನರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಇದು ಒಂದ್ಸಲ ಉಣ್ಣೆ ಕಚ್ಚಿದ ಮೇಲೆ ಒಂದು 4-5 ದಿನದಲ್ಲಿ ಮಂಗನ ಕಾಯಿಲೆ ಅವರಿಗೆ ಕಾಣಿಸ್ಕೊಳುತ್ತೆ. ಅವರಿಗೆ ಹೆಚ್ಚಾಗಿ ಗೊತ್ತಾಗಂಥದ್ದು ತೀರಾ ವಿಪರೀತ ಜ್ವರ ಇರುತ್ತೆ, ಮತ್ತು ತಲೆನೋವು, ಸ್ವಲ್ಪ ಸುಸ್ತು ಜಾಸ್ತಿ ಇರುವಂಥದ್ದು, ಕುತ್ತಿಗೆ ನೋವು, ಆ ಥರ ಅವರಿಗೆ ಸಾಮಾನ್ಯವಾಗಿ ಚಿಹ್ನೆಗಳು ಕಂಡುಬರುತ್ತದೆ. ಅಂಥ ಚಿಹ್ನೆಗಳು ಕಂಡುಬಂದಲ್ಲಿ ನಾವು ಇಮಿಡಿಯೇಟಾಗಿ ನಮ್ಮ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಉಪಕೇಂದ್ರ ಮತ್ತು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋದಾಗ ನಾವು ಅಲ್ಲಿ ಒಂದು ಪರೀಕ್ಷೆಗೆ ಅವ್ರಿಗೆ ರಕ್ತ ತೊಗೊಳ್ತೀವಿ. ತೊಗೊಂಡ್ಬಿಟ್ಟು ಆ ಮಾದರಿನ ಶಿವಮೊಗ್ಗಕ್ಕೆ ಕಳಿಸಿ ನಮಗೆ ಅದು ಪಾಸಿಟಿವಾ ನೆಗೆಟಿವಾ ಮಂಗನ ಕಾಯಿಲೆ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಎಟ್ ಪ್ರೆಸೆಂಟ್ ನಮ್ಮಲ್ಲಿ 6 ಕೇಸ್ ಇದೆ, 6 ಅಲ್ಲಿ 1 ಶೃಂಗೇರಿ, 5 ಕೊಪ್ಪ ಅಲ್ಲಿದೆ. ಏನು ನಾವು ಈ ಸಲ ಸರ್ಕಾರದ ಆದೇಶದಂತೆ ಯಾವುದಾದ್ರು ಕೇಸ್ ಪಾಸಿಟಿವ್ ಬಂದ ತಕ್ಷಣ ನಾವು ಇಮಿಡಿಯೇಟ್ ಅವ್ರನ್ನ ತಾಲೂಕು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊತೀವಿ. ಅದು ಅಡ್ಮಿಟ್ ಮಾಡಿಕೊಂಡು ಏನಾದ್ರು ತೊಂದರೆ ಇದ್ದರೆ ಅಥವಾ ಹೈಯರ್ ಸೆಂಟ್ರಿಗೆ ಬೇಕಾದರೂ ನಾವು ನಮ್ಮ ABRK ಏನಿದೆ ಆ ವ್ಯವಸ್ಥೆಯಲ್ಲಿ ಅವ್ರಿಗೆ ಹೈಯರ್ ಸೆಂಟ್ರ್ ಮಣಿಪಾಲಕ್ಕೆ ಅದು ಬೇಕಾದರೆ ಕಳಿಸ್ತೀವಿ. ಇಲ್ಲ ಅಂತಾದರೆ ನಮ್ಮ ಹಂತದಲ್ಲೇ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಗುಣಮುಖ ಆಗೋದಾದರೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಮೇನ್ ಆಗಿ ಈ ಇದಕ್ಕೆ ನಾವು ಪ್ರಿಕಾಷನ್ಸ್ ಅಥವಾ ಈ ಕಾಯಿಲೆ ಬರ್ದಂಗೆ ತಡೆಗಟ್ಟೋದು ನಾ ಹೇಗೆ ಅಂತ ಹೇಳಿದ್ರೆ, ಮೇನ್ ಆಗಿ ಈ ಏನು ಜನಗಳು ಕಾಡಿಗೆ ಹೋಗ್ತಾರೆ, ಹೋಗೋಂಥ ಟೈಮಲ್ಲಿ ನಾವು ಒಂದು ನಮ್ಮ ಇಲಾಖೆಯಿಂದ ದೀಪ ಅಂತ ಒಂದು ಆಯಿಲ್ ಕೊಡ್ತಾಯಿದ್ವಿ. ಆ ಎಣ್ಣೆನ ಹಚ್ಕೊಂಡು ಹೋಗೋಂಥದ್ದು, ಆದಷ್ಟು ಫುಲ್ ಬಟ್ಟೆ, ಫುಲ್ ಮೈ ಕೈ ಕವರ್ ಆಗಿ ಬಟ್ಟೆ ಹಾಕ್ಕೊಂಡು ಹೋಗೋಂಥದ್ದು, ಅಲ್ಲಿಂದ ವಾಪಸ್ ಬಂದಿದ್ದ ತಕ್ಷಣ ಎಲ್ಲ ಬಟ್ಟೆಯನ್ನು ಬಿಸಿನೀರಲ್ಲಿ ಹಾಕಿ ತಾವು ಬಿಸಿನೀರಲ್ಲಿ ಸ್ನಾನ ಮಾಡುವಂಥದ್ದು ಮಾಡಿಕೊಂಡ್ರೆ ಈ ಕಾಯಿಲೆಗೆ ಉಣ್ಣೆ ಕಚ್ಚೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಉಣ್ಣೆ ಕಚ್ಚೋದನ್ನು ಅವಾಯ್ಡ್ ಮಾಡಿದ್ರೆ ಆಟೋಮೆಟಿಕಲಿ ನಮಗೆ ಏನು ಮಂಗನ ಕಾಯಿಲೆ ಅಥವಾ KFT ಏನಿದೆ ಅದು ಬರಲ್ಲ.